ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ನಮ್ಮನೆ ರೆಸಿಪೀಸ್. ಇವತ್ತು ನಾವು ಮೊಸರು ಬಜ್ಜಿ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಸೊ ನಾವಿಲ್ಲಿ 15 ಜನಕ್ಕೆ ಮಾಡ್ತಿರೋಂಥ ಅಡುಗೆ. ಸೊ ಇಲ್ಲಿ ನಾನು ಒಂದೆರಡು ದಪ್ಪ ಗಾತ್ರದ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, 2 ಮೆಣಸಿನಕಾಯಿ, ಆಮೇಲೆ ಇಲ್ಲಿ 3 ಸೌತೆಕಾಯಿನ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಆಮೇಲೆ ಇದು ಒಂದು 1/2 ಚಿಪ್ಪು ಹಸಿ ತೆಂಗಿನಕಾಯಿನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ 1 ಟೀಸ್ಪೂನ್ ಉಪ್ಪು, ಆಮೇಲೆ ಇಲ್ಲಿ 1/2 ಲೀಟ್ರ್ ಗಟ್ಟಿ ಮೊಸರು ತಗೊಂಡಿಟ್ಕೊಂಡಿದ್ದೀನಿ. ಆಮೇಲೆ ಇಲ್ಲಿ ನೀರು 300 ml ಅಷ್ಟು ನೀರು ತಗೊಂಡಿದ್ದೀನಿ. ಸೊ ನಿಮಗೆ ತುಂಬ ಸ್ವಲ್ಪ ಗಟ್ಟಿ ಬೇಕು ಅಂತಂದರೆ ನೀವು ಕಮ್ಮಿ ನೀರು ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ವಲ್ಪ ತಿಳಿ ತಿಳಿ ಬೇಕು ಅಂತಂದರೆ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಳ್ಳಿ. ಸೊ ನಾವು ಇವಾಗ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ, ಬನ್ನಿ. ಇಲ್ಲಿ ನಾವು ಮಿಕ್ಸಿನಲ್ಲಿ ನಾವು ಕೊಬ್ಬರಿ ಇತ್ತಲ್ಲ ಕೊಬ್ಬರಿನ ಹಾಕ್ಕೊಂಡಿದ್ದೀವಿ, ಮತ್ತು ಮೆಣಸಿನಕಾಯಿ, ಮತ್ತು ಉಪ್ಪು ಹಾಕ್ಕೊಳ್ಳೋಣ. ಇದನ್ನು ಇವಾಗ ರುಬ್ಕೊಂಬರೋಣ. ನಾನು ಗಸಗಸೆ ಹೇಳೋದು ಮರ್ತೋಯ್ತು. ಸೊ 1 ಟೀಸ್ಪೂನು ಗಸಗಸೆ ಹಾಕ್ಕೊಳ್ಳೋಣ, ಹಾಕ್ಕೊಂಡು ರುಬ್ಕೊಳ್ಳೋಣ. ಇದನ್ನು ಇವಾಗ ಇವಾಗ ನಾವು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ. ಇವಾಗ ನಾವು ಮಿಕ್ಸಿನಲ್ಲಿ ರುಬ್ಕೊಂಡು ಬಂದ್ವಿ. ಸೊ ಇವಾಗ ಒಂದೊಂದೇ ಸಾಮಗ್ರಿಗಳನ್ನ ಹಾಕ್ಕೊಂಡು ಬರೋಣ. ಸೌತೆಕಾಯಿ ಹಾಕ್ಕೊಳ್ಳೋಣ, ಇವಾಗ ಈರುಳ್ಳಿ ಹಾಕ್ಕೊಳ್ಳೋಣ. ಇವಾಗ ರುಬ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳೋಣ. ಇವಾಗ ಮೊಸರು ಹಾಕ್ಕೊಳ್ಳೋಣ. ಇವಾಗ ಗ್ಲಾಸಲ್ಲಿ ಇಟ್ಕೊಂಡಿರೋ ನೀರು ಹಾಕ್ಕೊಳ್ಳೋಣ. ಇವಾಗ ಮೊಸರು ಬಜ್ಜಿ ರೆಡಿಯಾಗಿದೆ. ಸೊ ನಾವಿದನ್ನು ಸರ್ವ್ ಮಾಡ್ಕೊಂಬಿಡೋಣ. ಬಿರಿಯಾನಿ ಜೊತೆ ತಿಂದರೆ ಮಾತ್ರ ಸಖತ್ತಾಗಿರುತ್ತೆ. ಪ್ಲೀಸ್ ಫ್ರೆಂಡ್ಸ್, ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.